ನನ್ನ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಮಕ್ಕಳಿಗೆ HPV ಲಸಿಕೆಯನ್ನು ಕೊಡಿಸಿ ನನ್ನ ಪ್ರೀತಿ ಪಾತ್ರರನ್ನು ರಕ್ಷಿಸಲು ನಾನು ಬದ್ಧಳಾಗಿದ್ದೇನೆ. ಒಟ್ಟಾಗಿ ನಾವು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸುತ್ತೇವೆ ಎಂದು ಪಣ ತೊಡುತ್ತೇವೆ. ಗೊತ್ತಿರಲ್ಲ ಇದ್ರ ಬಗ್ಗೆ, ಅವ್ರು ಟೆಸ್ಟ್ ಮಾಡಿಸ್ಕೊಂಡಾಗಲೇ ಏನೋ ಅಂತ ಗೊತ್ತಾಗುತ್ತೆ. ನಿಮ್ಮ ಈ ಒಂದು ಕಾರ್ಯಕ್ರಮದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ನನಗೆ ಅನಿಸಿಕೆ ಇದೆ ಮೇಡಮ್. ಈ ಥರ ಕ್ಯಾನ್ಸರ್ ನಮ್ಮ ಸಿಸ್ಟರ್ಗೊಬ್ಬರಿಗೆ ಆಗಿತ್ತು, ಅದು ಸ್ತನ ಕ್ಯಾನ್ಸರ್ ಆಗಿದ್ದು. ಈ ಥರ ಜನರಿಗೆಲ್ಲ ಮಾಹಿತಿ ಕೊಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ಯಾವುದೋ ಮೂಲೆಯಲ್ಲಿರ್ತಾರೆ, ಅವ್ರಿಗೆ ಏನೋ ಆಗಿರುತ್ತೆ, ಅದಕ್ಕೆ ತೋರಿಸ್ಕೊಳೋದು ಹೆಂಗೆ, ಮಾಡೋದು ಹೆಂಗೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಇದು ಯಾವುದೂ ಗೊತ್ತಿರೋದಿಲ್ಲ. ಇದೊಂದು ಕಾರ್ಯಕ್ರಮ ಮಾಡೋದ್ರಿಂದ ಹೌದು, ಓ ಇಂಥ ಒಂದು ಟ್ರಸ್ಟ್ ಇದೆ, ಇದೊಂದು ಕಾರ್ಯಕ್ರಮ ತೋರಿಸ್ಕೊಳೋಕ್ಕೆ ಅನುಕೂಲ ಇದೆ. ಅನೇಕ ಜನರಿಗೆ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ತಪಾಸಣೆ ನಡೀತು. ಬಟ್ ನಾನು ಟೆಸ್ಟ್ ಮಾಡಿಸ್ಕೊಂಡು ನಾನು ಅವರಿಗೆ ಉದಾಹರಣೆ ಇದ್ದಿದ್ದರಿಂದ ನಾನು ಹೇಳಿದೆ, ಯಾವುದೇ ಟಚ್ ಮಾಡಲ್ಲ ಬಾಡಿಗೆ, ಅವರು ಆಟೋಮೆಟಿಕ್ ಇದೆ, ಎಲ್ಲ ಏನು ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಅಲ್ಲಿ ಹೋಗಿದ ಮೇಲೆ ನನಗೆ ಸಮಸ್ಯೆ ಪರಿಹಾರ ಆಗಿದ್ದಕ್ಕೆ ನನಗೆ ತುಂಬ ಒಳ್ಳೆ ಸಂತೋಷ ಆಗಿದೆ ನೋಡಿ. 4th stage, 3rd stage, 1st stage ನಾವು ಮನೋ ಧೈರ್ಯದಿಂದ ನಮ್ಮ ಭರವಸೆ ಡಾಕ್ಟರ್ ಕಡೆಯಿಂದ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತವಾಗೂ ಗುಣ ಆಗುತ್ತೆ. ಈಗ ನನಗೆ 2nd ಸರ್ತಿ ಆಗಿನೂ 6 ವರ್ಷ ಆಯಿತು. 4-5 ತಿಂಗಳು ನನ್ನ ಕೆಮೊಥೆರಪಿ ರೇಡಿಯೇಷನ್ ಎಲ್ಲ ಮುಗಿದ ಮೇಲೂ ಸಹ ನಾನು 108 ಸೂರ್ಯ ನಮಸ್ಕಾರ ಹಾಕಿದ್ದೀನಿ. ದಯವಿಟ್ಟು ನಿಮ್ಮ ಆರೋಗ್ಯದ ಕಾಳಜಿ ತಗೊಳ್ಳ್ರಿ, ದುಡ್ಡಿಲ್ಲ ಅದು ಸೆಕೆಂಡ್ರಿ, ನೀವು ನಾವು ಯಾವಾಗಲೂ ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.